ಸೀರಿಯಸ್ ಆಗಿ ಒಂದೇ ಮಾತ್ರ ಹೇಳ್ಬೇಕಂದ್ರೆ, ಒಳಗ್ ಬಂದಾಗ್ಲೇ ಆ ಸೆಲೆಬ್ರೇಷನ್ಸ್, ಜನರ ರಿಯಾಕ್ಷನ್ ನೋಡಿ ವಾಪಸ್ ಬದುಕಿದೆ ಅಂತ ಒಂದ್ ಅನ್ನಿಸ್ತು. ಬಿಡುಗಡೆ ಆಗ್ತಿದೆ, ಎಷ್ಟು ಖುಷಿ ಇದೆ ಸರ್? ಸಿಕ್ಕಾಪಡೆ ಖುಷಿ ಇದೆ. ತುಂಬಾ 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 ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಇದಕ್ಕೆ ಕಾಯ್ತಾ ಇದ್ದೀನಿ. ಆಕ್ಚುಲಿ ಎಲ್ಲರೂ ಹೊರಗಡೆ ಮಾತಾಡ್ತಾ ಇದ್ರು ಈ ಪಾತ್ರದಲ್ಲಿ ನೀವು ತುಂಬಾ ಜೀವಿಸಿದಿರಿ ಅಂತ. ನಿಮ್ಮ ನಿಜ ಜೀವನ ಪಾತ್ರಕ್ಕೂ ಅಥವಾ ಸಿನಿಮಾದಲ್ಲಿ ಮಾಡಿರೋ ಪಾತ್ರಕ್ಕೂ ತುಂಬಾ ಸಿಮಿಲಾರಿಟೀಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈ ಕತೆ ಬರೆದ ಡೈರೆಕ್ಟರ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಾನು ಹಿಂದೆನೆ ಹೇಳಿದ್ದೆ, ನಮ್ಮ ಡೈರೆಕ್ಟರು ನನ್ನ ತಮ್ಮ, ಚಿತ್ರರಂಗಕ್ಕೆ ಮುಂದಿನ ದಿವಸಗಳಲ್ಲಿ ದೊಡ್ಡ ಆಸ್ತಿ ಆಗ್ತಾನೆ ಅಂತ. ಸೊ ಅದು ಬಹುಶಃ ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಬರೆದಿರೋ ಒಂದೊಂದು ಮಾತು ತುಂಬಾ ಅರ್ಥಗರ್ಭಿತವಾಗಿ, ಆ ಹಾಸ್ಯ ಆಗ್ಲಿ, ಎಮೋಷನಲ್ ಸೀಕ್ವೆನ್ಸ್ ಆಗ್ಲಿ, ಸೀರಿಯಸ್ ಎಪಿಸೋಡ್ ಗಳಾಗ್ಲಿ, ಆಕ್ಷನ್ ಆಗ್ಲಿ, ಎಲ್ಲವನ್ನು ಅವನು ಡಿಸೈನ್ ಮಾಡಿರೋ ರೀತಿ ಅದ್ಭುತ. ಅಂಡ್ ನನ್ನ ಜೊತೆ ಒಂದು ಕಳೆದ 8-9 ವರ್ಷದಿಂದ ಜರ್ನಿ ಮಾಡಿರೋದ್ರಿಂದ ನನ್ನ ರೀತಿ ಗೊತ್ತು, ನನ್ನ ಶೈಲಿ ಗೊತ್ತು ಅವನಿಗೆ. ಅದನ್ನ ಸಿನಿಮಾದಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಹಾಗಾಗಿ ನನಗೆ ತುಂಬಾ ಕನೆಕ್ಟೆಡ್ ಕ್ಯಾರೆಕ್ಟರ್ ಹತ್ರ ಅನ್ಸುತ್ತೆ. ಅಂಡ್ ಪಾತ್ರನೇ ಹೇಳ್ಬೇಕಂದ್ರೆ ನನ್ನ ಹೊರತಾಗಿ ಕೂಡ ಬದುಕಿಗೆ ತುಂಬಾ ಹತ್ತಿರವಾದ ಪಾತ್ರಗಳು ಈ ಸಿನಿಮಾದಲ್ಲಿರೋದು, ಪ್ರತಿಯೊಂದು ಪಾತ್ರನೂ. ಅಂಡ್ ನನ್ನ ಪಾತ್ರ ಅಂತ ಬಂದಾಗ ನನಗೆ ಒಂದು ಫುಲ್ ಮೀಲ್ಸ್ ಇದು, ನನಗೆ ಎಲ್ಲವೂ ಇದೆ ಅಂಶಗಳು ಇದರಲ್ಲಿ. ನಾನು ಪರ್ಫಾರ್ಮ್ ಮಾಡಕ್ಕೆ ಒಳ್ಳೆ ಚಾಲೆಂಜ್ ಕೊಟ್ಟ, ಆ ಚಾಲೆಂಜ್ ಅಂದ್ರೆ ನಂಗೆ ಇಷ್ಟ. ನಾನು ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದ್ದೀನಿ. ಸಿನಿಮಾ ನೋಡ್ತಿದ್ರೆ ಸಿನಿಮಾ ನಗಿಸ್ತಿದೆ, ಅಳಿಸ್ತಿದೆ, ಎಮೋಷನಲ್ ಮಾಡ್ತಿದೆ. ಇಡೀ ಥಿಯೇಟರ್ ಅಲ್ಲಿ ಒಂದಿಷ್ಟು ಸೌಂಡ್ ಆಗುತ್ತೆ, ಇಮ್ಮಿಡಿಯೇಟ್ಲಿ ಸೈಲೆನ್ಸ್ ಆಗುತ್ತೆ, ಎಮೋಷನಲ್ ಆಗುತ್ತೆ. ಇದು ಎಕ್ಸ್ಪೀರಿಯನ್ಸ್ ಹೆಂಗ್ ಅನ್ಸುತ್ತೆ ಸರ್ ನಿಮಗೆ? ಸೀರಿಯಸ್ ಆಗಿ ಒಂದೇ ಮಾತ್ರ ಹೇಳ್ಬೇಕಂದ್ರೆ, ಒಳಗ್ ಬಂದಾಗ್ಲೇ ಆ ಸೆಲೆಬ್ರೇಷನ್ಸ್, ಜನರ ರಿಯಾಕ್ಷನ್ ನೋಡಿ ವಾಪಸ್ ಬದುಕಿದೆ ಅಂತ ಒಂದ್ ಅನ್ನಿಸ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದ್ 4 ವರ್ಷಕ್ಕೂ ಜಾಸ್ತಿ ಆಗಿತ್ತು ನನ್ನ ಸೋಲೋ ಸಿನಿಮಾ ರಿಲೀಸ್ ಆಗಿ. ಸೊ ಇವತ್ತು ಈ ರೀತಿಯ ಒಂದು ರಿಸೆಪ್ಷನ್, ನನಗೆ ಸ್ವಲ್ಪ ಭಾವುಕನಾಗಿದ್ದೀನಿ ಕೂಡ. ಬಟ್ ಇದಕ್ಕೆ ನಾವು ದುಡಿದಿದ್ದು ಅನ್ಕೊಂಡಿದ್ದು ಎಲ್ಲೋ ನೆರವೇರ್ತಿದೆ ಅಂತಂದಾಗ ಅದು ಇಟ್ಸ್ ಹೈ ಟೈಮ್ ಯು ಸೆಲೆಬ್ರೇಟ್. ನಿಮ್ಮ ಗೆಳೆಯ ಧನಂಜಯ ಅವರ ಸಿನಿಮಾ ಕೂಡ ಆಗ್ತಾ ಇದೆ, ಏನಾದ್ರೂ ವಿಶ್ವಾಸ ಹೇಳಬಹುದು? ಖಂಡಿತವಾಗ್ ನಾನು ಆಗ್ಲೇ ಟ್ವೀಟ್ ಕೂಡ ಮಾಡಿದೆ. ನನಗೆ ಅವನ ಕರಿಯರ್ ಉದ್ದಕ್ಕೂ ನಾನು ಅವನ್ ಯಾವ್ದೇ ಸಿನಿಮಾ ಬಂದ್ರು ಅವನ ಜೊತೆ ಕೂತ್ಕೊಂಡು ನೋಡಿದೀನಿ. ಅದು ಅರ್ಲಿ ಮಾರ್ನಿಂಗ್ ಶೋ ಆಗ್ಲಿ, ಮಾರ್ನಿಂಗ್ ಫಸ್ಟ್ ಡೇ ಫಸ್ಟ್ ಶೋ ಆಗ್ಲಿ, ಸೊ ಪ್ರತಿ ಸಿನಿಮಾ ಬಹುತೇಕ ಎಲ್ಲ ಸಿನಿಮಾ ನೋಡಿದ್ದೀನಿ. ಸೊ ಇವತ್ತು ಜೊತೆಲಿ ಕುತ್ಕೊಂಡು ನೋಡಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಅವನ ಸಿನಿಮಾ ಇಲ್ಲಿ ನನ್ನ ಸಿನಿಮಾ. ಸೊ ಖುಷಿ ಆಗುತ್ತೆ, ಒಳ್ಳೆ ಸಿನಿಮಾಗಳು ಬರಬೇಕು ಕನ್ನಡದಲ್ಲಿ, ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು. ಅಂಡ್ ಬೇರೆ ಭಾಷೆಯಲ್ಲಿ ಒಟ್ಟೊಟ್ಟಿಗೆ ಸಿನಿಮಾಗಳು ರಿಲೀಸ್ ಆದಾಗ ಅದನ್ನ ಅಲ್ಲಿ ಜನ ನೋಡ್ತಾರೆ, ನಮ್ಮಲ್ಲಿ ನೋಡಲ್ವಾ? ನಮ್ಮಲ್ಲೂ ನೋಡ್ತಾರೆ. ಆ ಉದಾಹರಣೆ ಇದೆ ಆಕ್ಚುಲಿ ನಮ್ಮ ಹತ್ರ. ಬಟ್ ಅದನ್ನ ಮಾತ್ರ ಯಾಕೋ ಬೇರೆ ರೀತಿ ಅದು ಪೋರ್ಟ್ರೇ ಆಗ್ತಿತ್ತು. ನೋ, ಹಂಗೆಲ್ಲ ಇಲ್ಲ. ಎಲ್ಲಾ ಸಿನಿಮಾಗೂ ಅದರದೇ ಆದ ಆಡಿಯನ್ಸ್ ಇರ್ತಾರೆ. ಎಲ್ಲಾ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಗೆಲ್ಲಬೇಕು. ಅಂಡ್ ನನ್ನ ಗೆಳೆಯನಿಗೆ ನಾನು ಯಾವಾಗ್ಲೂ ಒಳ್ಳೇದೇ ಕೊಡ್ತೀನಿ.